ನಮಸ್ಕಾರ. ಈಗೇನ್ ಸದಕ ಬೆಳೆ ಹಾಕಿದಾರಲ್ಲ ನೀವು? ಇಲ್ಲಿ ನಮ್ಗೆ ಎರಡು ತರ ಕಾಣುತ್ತೆ ನೋಡ್ಲಿಕ್ಕೆ. ಯಾವ ಯಾವ ಪದ್ಧತಿ ಹಾಕಿದ್ರಿ ಸರ್? ಇದು ರೈತರ ಪದ್ಧತಿ ರೀ, ಇದು ಸುಧಾರಣ ಪದ್ಧತಿ. ಏನು ವ್ಯತ್ಯಾಸ ಆಗಿದೆ ಅದಕ್ಕೆ? ಇದಕ್ಕೆ ಸರ್ ಇದು ಬೆಳವಣಿಗೆ ಹತ್ತದ್ರೆ ಇದು ಕಮ್ಮಿ ಐತೆ ಸರ್ ಬೆಳವಣಿಗೆ. ಮತ್ತ ಈಗ ಮರಿಗಳು ನೋಡಿದಾಗ ಯಾವ್ದ್ರಾಗ ಮರಿಗಳು ಜಾಸ್ತಿ ಬಂದವ್ರಿ? ಇದ್ರ ಸರ್ ಇದ್ರ ಒಂದ್ 26 ಕಾಳ ಅದಾವ್ರಿ. ಇದ್ರ ಮರಿ ಮರಿ ನೋಡಿದ್ರೆ ಮರಿ ಸರ್ ಒಂದ್ ಮೂವತ್ತಾರ ಮೂವತ್ತೆಂಟರ ತಕ ಮರಿ ಅವ್ರ ಇದ್ರ ಸರ್ ಪಕ್ಕ ಎಣಿಸಿಲ್ಲ ರೀ. ನಮ್ಮ ಮರಿನ ಇಲ್ಲ ರೀ ಸರ್, ನಾವ್ ಎಷ್ಟು ಬೀಜ ಹಾಕಿದ್ರು ಅಟ್ಟ ಐದತ್ರಿ ಅದು. ನಾವು ನೀರು ನೋಡಿದಾಗ ಜಾಸ್ತಿ ಆಗ್ತೈತೆ ಅನಿಸ್ತೈತಿ ಸರ್? ನೀ ನಮ್ಮ ರೈತ ಪದ್ಧತಿ ಇಲ್ಲ, ಇದಕ್ಕೆ ಹಚ್ಚಾತ್ರಿ ಇದು ಕಟ್ ಕಮ್ಮಿ ಆದ್ರಿ. ಆಮೇಲೆ ಈಗ ಯಾವ್ದಾರ ಕೀಟ ಅಥವಾ ರೋಗ ಬಂತಂದ್ರೆ ಯಾವ ರೋಗ ಜಾಸ್ತಿ ಬೇಗ ಹರಡುತ್ತೆ ಸರ್? ಇತ್ ರೋಗ ನಾವು ನೋಡಕ್ಕಾಗಿಲ್ಲ, ಇದಕ್ಕೆ ಇತರ ರೋಗ ಇದಕ್ಕೆಲ್ಲ ಆಗಿತ್ತು. ರೋಗ ಬಂದಿತ್ತು ಇದಕ್ಕೆ ಇರಕ್ಕೆ? ಹಾ, ಇದಕ್ಕೆ ಬಂದಿತ್ತು. ಯಾಕಂದ್ರೆ ದೂರ ದೂರ ಹಾಕೋದ್ರಿಂದ ಬಂದ್ರೂ ಕೂಡ ಬೇಗ ಹರಡುದಿಲ್ಲ. ಹಾ, ಅದೊಂದು. ಆಮೇಲೆ ಬೀಳೋದು ಬೀಳ್ತೈತಿಲ್ಲ ಜಾಸ್ತಿ, ಅದನ್ನ ನೋಡಿದಾಗ ಯಾವ್ದು ಬೇಗ ಬೀಳ್ತೈತಿ ಅನಿಸ್ತೈತಿ ಸರ್? ಇದು ದೊಡ್ಡ ಆದ್ರೆ ದೊಡ್ಡಾಗಿ ಒಂದ್ಕೊಂಡು ಟಚ್ ಬೀಳ್ಬೋದು ರೀ, ಇದೇನು ಬೀಳೋಂಗ ಆಸಂಗಲ್ಲ ರೀ. ಹಾ ಸರ್. ಇನ್ನು ನೆಕ್ಸ್ಟ್ ಲಾಸ್ಟ್ ನಾವು ಇಳುವರಿ ನೋಡೋದಾದ್ರೆ, ಇದರಿಂದ ಆದಾಯ ಅಥವಾ ಇಳುವರಿ ನೋಡೋದಾದ್ರೆ ಯಾವ್ದು ಜಾಸ್ತಿ ಬರ್ತೈತೆ ಅನಿಸ್ತದೆ ಸರ್? ಇದು ಜಾಸ್ತಿ ಬರೋ ಕಾಣ ಜಾಸ್ತಿ ಬರ್ತದೆ. ನಿಮ್ಮ ಕೈಯಾಗ ಏನು ಹಿಡ್ಕೊಂಡಿರಲ್ಲ ಸರ್? ಏನು ಏನಂತ ಸರ್? ಇದು ರೈತರ ಪದ್ಧತಿ ರೀ, ಇದು ಸುಧಾರಣ ಪದ್ಧತಿ ಒಳಗೆ ಇದು. ಏನು ವ್ಯತ್ಯಾಸ ಐತ್ರಿ ಅದಕ್ಕೆ? ಇದಕ್ಕೆ ಉದ್ದತ್ರಿ ಸರ್ ಅದ, ಇದು ಬುಡ್ಡಿ ಕ್ರಿ ಐತ್ರಿ. ಮತ್ತಿದು ಕಾಳುಗಳ ಸಂಖ್ಯೆ ಏನಾದ್ರೂ ವ್ಯತ್ಯಾಸ ಐತ? ಕಾಳುಗಳ ಸಣ್ಣ ಇದು ಸಣ್ಣ ಐತ್ರಿ, ಇದು ದಪ್ಪ ಐತ್ರಿ. ಆದ್ರೆ ಇದು ಕಾಳುಗಳ ಸಂಖ್ಯೆ ಇದು ಹೇಳ್ತತ್ರಿ ಸರ್? ಈಗ ಕಾಳುಗಳ ಸಂಖ್ಯೆ ಜಾಸ್ತಿ ಇದಾವೆ. ಹಾಂ ಸರ್. ಈಗ ನೀವ ಇದನ್ನೆಲ್ಲ ಈಗ ಅಮ್ಮ ಈಗ ಹಾಕಿದಿರಲ್ಲ ಸುಸ್ಥಿರ ಪದ್ಧತಿ ಮತ್ತು ರೈತ ಪದ್ಧತಿ, ಇದನ್ನೆಲ್ಲ ಎಲ್ಲಿ ಕಲ್ತ್ರಿ ನೀವು? ಸಂಘನಾಗ. ಯಾವ ಸಂಘ ಮಾಡಿದ್ರಿ? ಮಹಿಳಾ ಸಂಘ ಮಾಡಿದ್ರಿ. ಇಲ್ಲಿ ಯಾವಾಗ ಯಾವಾಗ ಕೊಡ್ತೀರಿ? ಎಷ್ಟು ದಿವ್ಸಕ್ಕೊಮ್ಮೆ? 15 ದಿನಕ್ಕೊಮ್ಮೆ ಕೊಡ್ತೀರಿ. ಇಲ್ಲ ನಿಮ್ಮ ಹೊಲ್ದಾಗಣ ಎಲ್ಲ ಸದಸ್ಯರು ಬರ್ತಿದ್ರು. ಇದು ನಮ್ಮದ ರೈತ ಪದ್ಧತಿಲಿ ಹಾಕಿದೇವ್ ರೀ, ಇದು ಸುಧಾರಿತ ಪದ್ಧತಿಲಿ ಹಾಕಿದೇವ್ ರೀ. ಒಂದ ಅಡ್ಡ ಕಾಳ ಹಾಕಿದೇವ್ ರೀ. ಒಂದೊಂದು ಕಾಳು ಹಾಕಿದೇವ್ ರೀ. ಹಾ, ಅದಕ್ಕೆ ಹತ್ರ ನಮ್ಮ ಪಕ್ಷಿವಿ ಇದು ರೈತರ ಪಕ್ಷಿವಿ ಈ ಕಾಳು 58 ಮರಿ ಹೊಡ್ತೈತೆ ರೀ. 58 ಮರಿ ಪದ್ಧತಿ 58 ಮರಿ ಹೊಡ್ದು. ಹಾ, ರೈತ ಪದ್ಧತಿಲಿ ಎಷ್ಟು ಕಾಳು ಹಾಕಿದ್ರಿ? ಅದ ಐದಾರ ಏಳು ಬಿದ್ದರೆ ಬಿದ್ದಿರ್ಬೇಕು. ಅಲ್ಲಿ ಮರಿ ಎಷ್ಟು ಬಂದಿದಾವ? ಅಲ್ಲಿ ಮರಿ ಅಷ್ಟ ಭಾಳ ಇಲ್ರಿ, ಇಲ್ಲಿ ಹತ್ತಿರ. ನೀವು ನೀರ್ ಎರಡು ಸಮ ಬಿಡ್ತೀರಿ, ನೀರು ಹೆಚ್ಚಿಗೆ ಯಾವ್ದಕ್ ಬೇಕಾಗ್ತದೆ? ಅದಕ್ಕೆ ನಮ್ದಕ್ಕೆ ಬೇಕಾಗ್ತೈತ್ರಿ ಹೆಚ್ಚಿಗೆ ನೀರ, ಇದಕ್ಕೆ ಕಮ್ಮಿ ಬೇಕಾಗ್ತೈತ್ರಿ. ಯಾಕಂದ್ರೆ ಇದು ಇಷ್ಟು ತಳ್ಳಗ ಬಿರ್ತೈತ್ರಿ, ಇದ ತಳ್ಳಗ ಬಿ ಇರ್ತೈತ್ರಿ. ಆಮೇಲೆ ನೀರ್ ಹೆಚ್ಚಿಗೆ ಹಿಡ್ಕೋತೈತ್ರಿ ಇದ. ಹಾ, ಅಲ್ಲೇ ಜಲ್ದಿ ಆಗ ಒಣಗಿ ಬರ್ತೈತ್ರಿ. ಹಾ, ಯಾವ್ದು ಬಹಳ ಚೆನ್ನಾಗಿ ಇಳುವರಿ ಬಂದಿದೆ ಅಂತ ಅನ್ಸಿದೆ? ನಮ್ ಇದ ಬಂದೈತ್ರಿ, ಹಾ, ಒಂದ್ ಕಾಳ ಹಾಕಿದ್ದ ಚಲೋ ಬಂದೈತ್ರಿ. ಇದ ರೈತರ ಪ್ರಕಾರ ಹಾಕಿದ್ರಿ 6 7 22 ಬಂದೈತ್ರಿ. ಇದ ಒಂದ ಎರಡ ಕಾಳ ಹಾಕಿದ್ದ 27 ಬಂದೈತ್ರಿ. ಹಾ ರೀ, ಕಾಳ ವ್ಯತ್ಯಾಸ ಇದ. ಹಾ ರೀ, 7 ಕಾಳ, 6 ಕಾಳ ರೀ, 6 ಕಾಳ, 6 ಕಾಳ ಹೆಚ್ಚಿಗೆ ರೀ. ಒಂದ್ ಕಾಳ ಹಾಕಿದ್ಕ 6 ಕಾಳ ಹೆಚ್ಚಿಗೆ, ಒಂದ್ ಕಾಳ ಹಾಕಿದ್ಕ 6 ಕಾಳ ಹೆಚ್ಚಿಗೆ ಆಗಿದೆ. ಅಂದ್ರೆ ಇಳುವರಿ ಯಾವ್ದು ಹೆಚ್ಚಿಗೆ ಆಗ್ತದೆ? ಇದನ್ನ ನೋಡಿದ್ರೆ ಇಳುವರಿ ಯಾವ್ದು ಹೆಚ್ಚಾಗುತ್ತೆ ಅಂತ ಅನ್ಸುತ್ತೆ? ಹೆಚ್ಚಿಗೆ ಇದ ಅನ್ಸದ್ರಲ್ಲ. ಹ್ಞೂನ್ರಿ, ಒಂದ್ ಕಾಳ ಹಾಕಿದ್ರಲ್ಲ. ಈಗ ಗಿಡಗಳೇನು ಬಿದ್ದಿದಾವಲ್ಲ, ಮಗಚ್ ಬೀಳ್ತಾವಲ್ಲ, ಅದು ಯಾವ ಪದ್ಧತಿ ಜಾಸ್ತಿ ಬಿದ್ದಿದೆ? ನಾವು ಹಾಕಿದ್ದೆ ಬಿದ್ದೈತ್ರಿ. ಯಾಕೆ ಅಲ್ಲಿ ಯಾಕೆ ಬಿದ್ದಿದೆ, ಇದು ಯಾಕೆ ಬಿದ್ದಿಲ್ಲ? ಇದ ಬೇರೆ ಅದಕ್ಕೆ ಹೆಚ್ಚಿಗೆ ಇರಂಗಿಲ್ರಿ. ಗಟ್ಟಿ ಹಿಡಿಯಂಗಿಲ್ರಿ ಬೇರೆ. ಇದೇನೈತಿ, ತೆಳಗ ಹಾಕಿರ್ತೇವ್ರಿ, ಅಂದ ಕಾಳ ಹಾಕಿರ್ತೇವ್ ಬೇರೆ ಇತ್ರಿ, ಅದಕ್ಕಿಂತ ಹೆಚ್ಚಿಗೆ ಬೇರೆ ಅದಾವ್ರಿ. ಅದಕ್ಕೆ ಗಚ್ಚಿ ಹಿಡ್ಕೋತೈತ್ರಿ. ಹಾ, ಇದು ಬಿದ್ದೇ ಇಲ್ರಿ. ಇದನ್ನ ಅಂತರ ಯಾವ ರೀತಿ ಹಾಕಿದಿರಿ? ಎಷ್ಟೆಷ್ಟು ಇದಕ್ಕೆ ಅಂತರ ಬಿಟ್ಟು ಹಾಕಿದಿರಿ? ಇದ್ರಿ ಒಂದು ಪೌನಾ ಫೂಟ ಅದ ಐತ್ರಲ್ಲ, ಪೌನಾ ಫೂಟ ಒಂದೊಂದು ಕಾಳ ಹಾಕಿ, ಒಂದೊಂದು ಕಾಳ ಹಾಕಿದ್ರ. ಹಾ, ಈಗ ನಾವು ಮರಿಗಳ ಸಂಖ್ಯೆ ನೋಡಿದಾಗ ಯಾವ್ದು ಮರಿಗಳ ಸಂಖ್ಯೆ ಜಾಸ್ತಿ ಐತ್ರಿ? ಈ ತರ ಒಳಗಡೆ ಜಾಸ್ತಿ ಐತ್ರಿ.
ಎಷ್ಟು ಮರಿಗಳ ಸಂಖ್ಯೆ ಏನಾದ್ರೂ ಎಣಿಸಿದ್ರ? ಹಾ ರೀ 35 ತನ ಆಯ್ತ್ರಿ. ಯಾವ ಜಾಸ್ತಿ ಇರ್ಬೋದು ಅಂತ ಅನಿಸ್ತೈತಿ ನಿಮಗೆ? ಇಳುವರಿ ಗಿಯಾಗ 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 ಗಿಯಾಗ